ಅತ್ಯಾಚಾರ ಮಾಡಿದ ಆರೋಪಿಗಳನ್ನು ಮನುಷ್ಯ ಎಂಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಗಳನ್ನು ಮನುಷ್ಯ ಎಂಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಗಳನ್ನು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದ ಉತ್ತರ ಪ್ರದೇಶ ಸರ್ಕಾರವನ್ನು ಉತ್ತರ ಪ್ರದೇಶದಲ್ಲಿ 14ನೇ ತಾರೀಕು ಏನು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದಿದೆ, ಇದರ ವಿರುದ್ಧವಾಗಿ ಇವತ್ತು ನಮ್ಮ ವಾಲ್ಮೀಕಿ ಮಹಾಸಭಾದ ವತಿಯಿಂದ ಒಂದು ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದೀವಿ ಗಾಂಧಿ ಪ್ರತಿಮೆ ಹತ್ರ. ಇದರ ಉದ್ದೇಶ ಏನು ಅಂತಂದರೆ, ಮನುಷ್ಯ ವಾಲ್ಮೀಕಿಯವರ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ಕಾರ, ಮತ್ತು ಅತ್ಯಾಚಾರಿಗಳು ಏನಿದ್ದಾರೆ ಅವ್ರಿಗೆ ಕಠಿಣವಾದಂಥ ಶಿಕ್ಷೆಗೆ ಗುರಿಪಡಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೀವಿ. ಮದ್ರಾಸ್ನಲ್ಲಿ 19 ವರ್ಷದ ಒಂದು ಯುವತಿ, ದಲಿತ ಯುವತಿ, ಅದು ವಾಲ್ಮೀಕಿ ಸಮಾಜದ ಒಂದು ಹುಡುಗಿ ಮನೀಷಾ ಅಂತಕ್ಕಂಥವ್ಳು, ಅವರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಸುಮಾರು ಗ್ಯಾಂಗ್ ರೇಪ್ ಸುಮಾರು 4 ಜನ ಹುಡುಗರು ಕಾರ್ಪುರದ ಹುಡುಗರುಗಳು ಗ್ಯಾಂಗ್ ರೇಪ್ ಮಾಡಿದ್ದಾರೆ, ಮತ್ತು ಮಾಡಿ ಅಷ್ಟೇ ಮಾಡಿಲ್ಲ, ಬಹಳಷ್ಟು ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ. ಅವರು ಹೆಣ್ಣು ಮೂಳೆ ಮುರಿದಿದ್ದಾರೆ, ನಾಲಿಗೆ ಕತ್ತರಿಸಿದ್ದಾರೆ, ಆಮೇಲೆ ಅವರಿಗೆ ಚಿತ್ರ ಹಿಂಸೆ ಮಾಡಿಬಿಟ್ಟು ಹುಡುಗಿಗೆ ಬಿಟ್ಟೋಗಿದ್ದಾರೆ ಗ್ಯಾಂಗ್ ರೇಪ್ ಮಾಡಿ. ಅದನ್ನು ಆಮೇಲೆ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಆ ಹುಡುಗಿನ. ಆದರೆ ಅಲ್ಲಿ ಕೂಡ ಸರಿಯಾಗಿ ತಪ್ಪಿತಸ್ಥರಿಗೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು, ಅವರಿಗೆ ಮರಣದಂಡನೆವರೆಗೂ ಶಿಕ್ಷೆ ಆದರೆ ನಮ್ಗೆ ಬಹಳ ಸಂತೋಷ. ಯಾಕಂದರೆ ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಅದು ಒಬ್ಬ ದಲಿತ ಹೆಣ್ಣು ಹುಡುಗಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾಗರಿಕ ಸಮಾಜ ತಲೆ ತಗ್ಸಕ್ಕಂಥ ವಿಷಯ ಇದು. ಅದಕ್ಕೋಸ್ಕರ ನಾವು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ವಿಷಯನ ನಾವು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ, ಅವರು ಶೀಘ್ರನೇ ಅಪರಾಧಿಗಳನ್ನು ಅಪರಾಧಿಗಳಿಗೆ ತಕ್ಕ ಶಿಕ್ಷಣ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ. ನಮ್ಮ ಕರ್ನಾಟಕ ಸರ್ಕಾರ BJP ಯಡಿಯೂರಪ್ಪನವರ ನೇತೃತ್ವ ಸರ್ಕಾರ, ಅದರಲ್ಲಿ ದಲಿತ ಸಮುದಾಯದ ಸುಮಾರು 45 ಜನ ಮಂತ್ರಿಗಳು ಶಾಸಕರಿದ್ದಾರೆ. ಯಾರಾದರೂ ಒಬ್ಬರು ದಲಿತ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಒಬ್ಬ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ವಾಲ್ಮೀಕಿ ಸಮಾಜದ MLA ಮಾತಾಡಿಲ್ಲ, ಮಿನಿಸ್ಟ್ರುಗಳು ಮಾತಾಡಿಲ್ಲ, ದಲಿತ ಮುಖಂಡರುಗಳು ಮಾತಾಡಿಲ್ಲ. ಏನಿದು ಅನ್ಯಾಯ? ಈ ಪ್ರಜಾಪ್ರಭುತ್ವ ಉಳಿದಿದೆಯಾ ಸರ್? ಇಲ್ಲಿ ಕರ್ನಾಟಕದಿಂದಲೇ ಆರಂಭ ಆಗಬೇಕು ಅನ್ನೋದು ನಮ್ಮ ಒತ್ತಾಯ, ಮಹಾಸಭಾದ ಒತ್ತಾಯ.